ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ ರಾಷ್ಟ್ರೀಯ ವೃತ್ತಿ ಸೇವಾ ಯೋಜನೆ ಅಡಿಯಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಈ ಮೇಳದಲ್ಲಿ 20ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ವರದಿಯಾಗಿದೆ. ವರದಿಗಾರ ರುದ್ರೇಶ್, A2Z TV, ಮೊಳಕಾಲ್ಮೂರು. ಹಲವಾರು ಕಂಪನಿಯವರು ಈ ಭಾಗದ ಜನರಿಗೆ ಅಂದ್ರೆ ಈ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚು ಒತ್ತುವರಿ ಕೊಟ್ಟು ಇಲ್ಲಿನ ಜನರನ್ನ ಸ್ವಲ್ಪ ಅಪ್ಲಿಫ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿನ ಸುಮಾರು 15 ಅಥವಾ ಅದಕ್ಕಿಂತ ಹೆಚ್ಚಿಗೆ ಜನ ಕಂಪನಿಯವರು ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ಬೇಕಂದ್ರೆ, ಇವತ್ತು ಅವ್ರು ನಿಮ್ಗೆ ಬಂದಿದ್ದಾರೆ ಅಂದ್ರೆ ನಿಮ್ಮನ್ನ ಯಾವ ತರ ಅವರು ಚೆಕ್ ಮಾಡ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ ಸ್ಕಿಲ್ಸ್ ಆಗಿರ್ಬೋದು, ನಿಮ್ ದೇಹ ಆಗಿರ್ಬೋದು, ನಿಮ್ ಓಲ್ಡ್ನೆಸ್ ಆಗಿರ್ಬೋದು, ಇವುಗಳನ್ನೇ ಅವರು ಅತಿ ಮುಖ್ಯವಾಗಿ ನೋಡ್ತಾರೆ. ಅಂದ್ರೆ ಅಟಿಟ್ಯೂಡ್ ಟುವರ್ಡ್ಸ್ ಜಾಬ್, ಅಂದ್ರೆ ನಿಮ್ಮ ಸ್ಕಿಲ್ಗಳನ್ನ, ಜಾಬ್ ಓರಿಯೆಂಟೆಡ್ ನಿಮ್ ಸ್ಕಿಲ್ಸ್ ಏನಿದೆ ಅವುಗಳನ್ನ ನೀವು ನೀಟಾಗಿ ತೋರಿಸಿದ್ರೆ ನಿಮ್ಮನ್ನ ಅವರು ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡೋರು ಇದ್ರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದ್ರ, ಎಲ್ಲರೂ ನೀವು ಕ್ವಾಲಿಫೈ ಆಗಲಿ ಅಂತ ನಾನು ಶುಭ ಹರಿಸ್ತೀನಿ ಈ ವಿದ್ಯಾರ್ಥಿಗಳಿಗೆ. ಇವತ್ತಿನ ದಿನ ಈ ಪ್ರೊಫೆಸರ್ ಆಗಿರ್ಬೋದು, ಸರ್ ಆಗಿರ್ಬೋದು, ಕಷ್ಟಪಟ್ಟು ಇದೊಂದು ಉದ್ಯೋಗ ಮೇಳವನ್ನು ಮಾಡಿದ್ದಾರೆ. ಇದರ ಸದುಪಯೋಗನ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ.